ನಮಸ್ಕಾರ ಸ್ನೇಹಿತರೆ, ದಿಶಾ ವ್ಲಾಗ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸ್ಯಾಟರ್ಡೆ ಈವ್ನಿಂಗು, ಜಸ್ಟ್ ನಾವು ನಾನು ಲೈವನ್ನು ಮುಗಿಸಿದ್ದೀನಿ. ವೆದರ್ ಅಂತೂ ಸೂಪರ್ ಕೂಲ್ ಆಗಿದೆ. ಹಕ್ಕಿಗಳ ಚಿಲಿಪಿಲಿ ನಾದದ್ದಲ್ಲ, ಕೂ ಕೂ ನಾದನು ಕೂಡ ನೀವು ಹಿಂದ್ಗಡೆಯಿಂದ ಕೇಳ್ತಾ ಇದ್ದೀರಾ. ಸೂಪರ್ ಕೂಲ್ ವೆದರು. ಹಾಗೆ ನನ್ನ ಬ್ಲಾಗನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಅಂತಂದರೆ, ನಾನು ಲೈವ್ ಮುಗಿಸೋಷ್ಟರಲ್ಲಿ ನನ್ನ ಮಕ್ಕಳು ಕ್ವಶನ್ಸನ್ನು ರೆಡಿ ಮಾಡಿದ್ದಾರೆ. ಏನು ಕ್ವಶನ್ಸು ಅಂತ ನನಗೂ ಕೂಡ ಗೊತ್ತಿಲ್ಲ. ನನ್ನನ್ನು ಕೇಳೋದಕ್ಕೆ ಕ್ವಶನ್ಸನ್ನು ರೆಡಿ ಮಾಡಿದಾರಂತೆ ರವಿ ಶಿಶಿರ್ ಇಬ್ಬರು ಸೇರಿಕೊಂಡು. ಐ ಹೋಪ್ ಸರ್ಪ್ರೈಸ್ ಆಗುತ್ತೆ, ಶಾಕ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಏನೇನೋ ಕ್ವಶನ್ಸ್ ಕೇಳಿದ್ರೆ ಸಾಕು, ನಾನು ನೋಡಿಲ್ಲ ಕ್ವಶನ್ಸ್ ಅನ್ನ. ಕೂತ್ಕೊಳ್ಳಿ. ಹಾಗೆ ಇಬ್ರು ಬನ್ನಿ. ಫೋನ್ ಇಸ್ ವಾಟ್? ನನ್ನ ಫೋನ್ ಯಾವುದು? ಫೋನ್ ಇಟ್ಕೋಬೇಕಾ ನಾನು ಕ್ವಶನ್ಸ್ ಈಗ ಆನ್ಸರ್ ಮಾಡೋದಕ್ಕ? ಮಕ್ಕಳು ಹೇಗೂ ಈಗ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಆದ್ರೆ ಅಮ್ಮ ತರ್ಸ್ಕೊಡಕ್ ಆಗಲ್ಲ ಅಂತ ಏನೇನೋ ಕ್ವಶನ್ಸ್ ಬಂದಿದ್ದಾರೆ. ಯಾವ ಫೋನು ಅಂತನ? ನನ್ನ ಫೋನು ಒಂದು ಎ ನೈನ್, ಇನ್ನೊಂದು ಒನ್ ಪ್ಲಸ್. ನನ್ನ ಫೋನ್ನ ವಾಲ್ ಪೇಪರು, ನನ್ನ ಫೋನಿಗೆ ವಾಲ್ ಪೇಪರ್ ಏನೇ ಹಾಕಲ್ಲ. ನಾನು ಯಾವುದೇ ಫೋಟೋಸ್ನ ಹಾಕೋದನ್ನ ಪ್ರಿಫರ್ ಮಾಡಲ್ಲ. ನನಗೆ ಸ್ಕ್ರೀನ್ ಜಸ್ಟ್ ಏನು ಥೀಮ್ ಇರುತ್ತೋ ಅದೇನೆ, ಯಾವುದೇ ಫೋಟೋ ಆಗಲಿ ಯಾವುದನ್ನು ಕೂಡ ನಾನು ಇಷ್ಟಪಡಲ್ಲ. ಕ್ಲೀನ್ ಆಗಿರಬೇಕು, ಜಸ್ಟ್ ಐಕಾನ್ಸ್ಗಳು ಮಾತ್ರ ಕಾಣ್ತಿರ್ಬೇಕು. ಹಾಗಾಗಿ ನಂಬರ್ ಆಫ್ ಆ್ಯಪ್ಸ್ ಇನ್ ಮೈ ಫೋನ್ ಗ್ಯಾಲರಿ. ಏನು ಆ್ಯಪ್ ಇದೆ ನಂದು? ಇರು ಒನ್ ಸೆಕೆಂಡ್, ಐ ವಿಲ್ ಚೆಕ್. ಏನ್ ಆಪ್ಸ್ ಇದೆ, ಎಷ್ಟು ಆಪ್ಸ್ ಇದೆ ಅಂತ ನಾನು ಯಾವತ್ತೂ ಚೆಕ್ ಮಾಡಿರ್ಲಿಲ್ಲ. ಸೇರಿ ಎಷ್ಟು ಆಪ್ಸ್ ಇದು ಇದಲ್ಲ ಒಳಗಡೆ ಫುಲ್ ಇನ್ನ ಫುಲ್ ಫೋನ್ ಹೌ ಮೆನಿ ಆಪ್ಸ್? ಐ ಡೋಂಟ್ ನೋ, ಸೋ ಮೆನಿ ಇರುತ್ತೆ ಇನ್ ಬಿಲ್ಟ್ ಆಪ್ಸ್. ನಾನು ಯೂಸ್ ಮಾಡೋ ಆಪ್ಸ್ಗಳು ಅಲ್ಲ, ನೀನು ಯೂಸ್ ಮಾಡೋದಲ್ಲ ಎಲ್ಲ. ಲೈಕ್ ಓಕೆ, ಒಂದು ಗೂಗಲ್, ಗ್ಯಾಲರಿ. ಓಕೆ, ಇರೋದನ್ನೇ ತೋರಿಸ್ಬಿಡ್ತೀನಿ. ಇಲ್ಲಿ ಏನು ಆಪ್ಸ್ ಇದೆ ಅಂತ ಅಂದರೆ ಕ್ರೋಮು, ಗ್ಯಾಲರಿ, ಕ್ಯಾಮರಾ, ಕ್ಯಾಲ್ಕುಲೇಟರು, ಅದು ಬಿಟ್ಟರೆ ಈ ಕಡೆ ಡೇಟು ಮತ್ತೆ ಟೈಮ್ ಇದೆ, ಕ್ಲಾಕ್ ಇದೆ, ಕಾಲ್ ಇದೆ, ಮೆಸೇಜಸ್ ಇದೆ, ವಾಟ್ಸ್ಆ್ಯಪು, ಏಸ್ಆ್ಯಪು, ಮೀನ್ಸ್ ಏಸ್ಆ್ಯಪ್ ಇಸ್ ಫಾರ್ ಸ್ಕೂಲ್ ಅಪ್ಡೇಟ್ಸು, ಯೂಟ್ಯೂಬು, ಇಮೇಲು, ಅಷ್ಟೇ ಇರೋದು. ಅದು ಬಿಟ್ಟರೆ ಒಳಗಡೆ ಹೋದರೆ ಸಮ್ ರ್ಯಾಂಡಮ್ ಇನ್ಬಿಲ್ಟ್ಸ್ ಆ್ಯಪ್ಸ್ ಇದೆ. ಪರ್ಸ್ನಲ್ ಫೋಲ್ಡ್ರಲ್ಲಿ ಕೆಲವು ಎಡಿಟಿಂಗ್ ಟೂಲ್ ಇದೆ, ಟೈಮ್ ಮಾಸ್ಟರ್ ಇದೆ, ಆ್ಯಕ್ಟ್ ಇದೆ, ಇಂಟರ್ನೆಟ್ ನಾನು ಯೂಸ್ ಮಾಡೋದು ಆ್ಯಕ್ಟ್ ಇದೆ, ಕೆಲವು ಬ್ಯಾಂಕ್ ಆ್ಯಪ್ಸ್ ಇದೆ, ಅಮೆಝಾನ್ ಇದೆ. ಅಮೆಝಾನು ಇಷ್ಟು ಮಿಕ್ಕಿರೋದೆಲ್ಲ ಇನ್ ಬಿಲ್ಟು. ಓಲಾ? ಹಾಂ, ಓಲಾ. ಅದು ಇವಾಗಿಂದ್ರೆ ರೈಟ್ ನಾವು ನಾವು ಕ್ಯಾಬ್ ಯೂಸ್ ಮಾಡ್ತೀನ, ಬಟ್ ಎಸ್ ಇಟ್ ಇಸ್ ದರ್. ಹಾಂ, ನೆಕ್ಸ್ಟ್ ಕ್ವಶನ್ಸ್ ಫೋನ್ ರಿಲೇಟೆಡ್ ಕ್ವಶನ್ಸ್ ಹಾಕಿರೋದಾ? ಎಲ್ಲ ಕ್ವಶನ್ಸು ಇದೆಯಾ? ಬರೇ ಫೋನ್? ಇದು ಇದು ಫೋನ್ ರಿಲೇಟೆಡ್, ಇದಾದ್ಮೇಲೆ ದಿಸ್ ಆರ್ ದಟ್. ಓಕೆ, ಬರೇ ತುಂಬ ಫೋನ್ ರಿಲೇಟೆಡೇ ಹಾಕಿದ್ದೀರಾ? ಇದು ಟಫ್ ಟಫ್ ಅಲ್ಲ, ದ ಆ್ಯಪ್ಸ್ ಯೂ ಯೂಸ್ ದ ಮೋಸ್ಟ್. ಆ್ಯಪ್ಸ್ ಐ ಯೂಸ್ ದ ಮೋಸ್ಟ್? ಯಾವ್ದನ್ನ ಯೂಸ್ ಮಾಡ್ತೀನಿ ನಾನು ಮೇನ್ ಆಗಿ? ಯಾವ್ದೆಲ್ಲ ಯೂಸ್ ಮಾಡ್ತೀನಿ? ಕಾಲ್, ಕಾಲ್ ಫೀಚರು. ಆ್ಯಪಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋದು ಎಸ್ ಯೂಟ್ಯೂಬು. ಯೂಟ್ಯೂಬ್, ವಾಟ್ಸಪ್ ತುಂಬ ಕಡಿಮೆ ಅಲ್ಲ. ನೀವು ಸ್ಕೂಲಿಂದ ಮಾತ್ರ ನಾನು ಒಂದು ಸಿನಿಮಾ ಚೆಕ್ ಮಾಡೋದು ಅಷ್ಟೇ ವಾಟ್ಸಪ್ ರೆಗ್ಯುಲರ್. ಅನ್ಇನ್ಸ್ಟಾಲ್ ಮಾಡೋಕ್ಕಾಗ್ತಿತ್ತು ಅಂದರೆ ಯಾವ ಅನ್ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ ಅನ್ನೋ ಹಾಗಿದೆ. ನಾನು ಡೆಫಿನೆಟ್ಲಿ ವಾಟ್ಸಪ್ಪನ್ನೇ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೆ, ಬಟ್ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಬಿಕಾಸ್ ಮಕ್ಕಳ ಸ್ಕೂಲ್ ಅಪ್ಡೇಟ್ಸು, ನೋಟ್ಸು ಎಲ್ಲನೂ ಕೂಡ ವಾಟ್ಸಪ್ಪಲ್ಲಿ ಬರುತ್ತೆ, ಹಾಗಾಗಿ ವಾಟ್ಸಪ್ಪನ್ನೇ ಅನ್ಇನ್ಸ್ಟಾಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಯುವರ್ ಫೇವ್ರೇಟ್ ಆ್ಯಪ್ ಇದೆಲ್ಲದರಲ್ಲಿ? ಇದೆಲ್ಲದರಲ್ಲಿ ಫೇವ್ರೇಟ್ ಆ್ಯಪ್ ಅಫ್ಕೋರ್ಸ್ ಯೂಟ್ಯೂಬ್. ಇದರಲ್ಲಿ ಈ ಫೋನ್ಸ್ ಅಲ್ಲಿ ಈ ಫೋನ್ ಅಲ್ಲಿ ಆ್ಯಪ್ ಅಲ್ಲಿ ನೀವು ಒನ್ ಮಂತ್ಲಿ ಒನ್ಸು ಈ ಆ್ಯಪ್ ಓಪನ್ ಮಾಡ್ತೀವಿ. ಹೇಳು ಆ್ಯಪ್ ಅದೇ ಕ್ಯಾಬಿಂದ ಒಂದಿರೋದಷ್ಟೇ. ಮತ್ತೆ ಇದು ಇದು ಅದೆಲ್ಲ ಇನ್ಬಿಲ್ಟ್ ಆ್ಯಪ್ಸ್. ಇನ್ಬಿಲ್ಟ್ ಆ್ಯಪ್ಸ್ ನಾನು ಇದು ಬಿಟ್ಟು ಫ್ರಂಟ್ ಸ್ಕ್ರೀನ್ ಅಲ್ಲಿ ಇರೋದು ಬಿಟ್ಟು ನಾನು ಮಿಕ್ಕ ಯಾವ್ದನ್ನು ಕೂಡ ರೆಗ್ಯುಲರ್ ಯೂಸ್ ಮಾಡಲ್ಲ ಜಾಸ್ತಿ. ಓಕೆ, ಫೋನ್ ರಿಲೇಟೆಡ್ ಕ್ವಶನ್ಸ್ ಏನೇ ಇದೆ ಮ್ಯಾಕ್ಸಿಮಮ್. ದ ಪರ್ಸನ್ ಯು ಕಾಲ್ ದ ಮೋಸ್ಟ್? ಪರ್ಸನ್ ಐ ಕಾಲ್ ದ ಮೋಸ್ಟ್, ನನ್ನ ಬೆಸ್ಟ್ ಫ್ರೆಂಡ್ ವಿಜಿ. ನನಗೆ ಸರ್ಪ್ರೈಸಿಂಗ್ ಕ್ವಶನ್ಸ್. ಎಸ್, ವಿಜಿಗೆ ನಾನು ತುಂಬ ಸರಿ ಕಾಲ್ ಮಾಡ್ತಾ ಇರ್ತೀನಿ. ಜಾಸ್ತಿ ಮಾತಾಡೋದು ನಾನು ಅವಳ ಹತ್ರನೇ. ಅಮ್ಮನ ಹತ್ರ ಮಾತಾಡ್ತೀನಿ, ನನ್ನ ಹಸ್ಬೆಂಡ್ಗೂ ನಾನು ಅಷ್ಟು ಸರಿ ಕಾಲ್ ಮಾಡಲ್ಲ. ನನ್ನ ಫ್ರೆಂಡ್ ವಿಜಿಗೆ ನಾನು ಕಾಲ್ ಮಾಡೋಷ್ಟು. ಅದು ಬಿಟ್ಟು ನಾನು ಅಶ್ವಿನಿಗೆ ತುಂಬ ಸರಿ ಕಾಲ್ ಮಾಡ್ತೀನಿ, ಸುಷ್ಮಾ, ರೋಹಿಣಿ ಇವ್ರಿಗೆ ಕಾಲ್ ಮಾಡ್ತೀನಿ. ಸೊ ದೀಸ್ ಆರ್ ದ ಪೀಪಲ್ ಲೈಕ್ ಆಲ್ಮೋಸ್ಟ್.
ಬಿಟ್ಟೆ ಅಮ್ಮ ಎವ್ರಿ ಡೇ ಅಮ್ಮನೇ ಮಾಡ್ತಾರೆ ಹಾಗಾಗಿ ನಾನು ಮಾಡೋದು ಬೇಕಾಗಲ್ಲ. ಆರ್ ಯು ಫೋಟೋ ಕ್ರೇಜಿ ಲೈಕ್ ಫೋಟೋ ತೆಗೆದು ಫೋಟೋ ತೆಗೆದು? No, I am not photo crazy, ಆದರೆ ನಾನು ವಿಡಿಯೋ ಕ್ರೇಜಿ ಇದ್ದೀನಿ. ಎಷ್ಟು ಸಾಧ್ಯ ಅಷ್ಟು ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ, ಯಾಕೆಂದರೆ ವ್ಲಾಗಲ್ಲಿ ಹಾಕೋದಕ್ಕಾಗತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ತೆಗಿತೀನಿ. ಬಟ್ ಫೋಟೋ ಕ್ರೇಜಿ ಖಂಡಿತ ಅಲ್ಲ. ಆರ್ಯ ಆಗಲಿ ಡೂ ಯು ಅಪ್ಲೋಡ್ ವಾಟ್ಸಪ್ ಸ್ಟೇಟಸ್ ರೆಗ್ಯುಲರ್ಲಿ? ಐ ನೆವರ್ ಅಪ್ಲೋಡ್ ವಾಟ್ಸಪ್ ಸ್ಟೇಟಸ್. ನನಗೆ ನೆನಪಿದ್ದಂಗೆ ನಾನು ವಾಟ್ಸಪ್ ಸ್ಟೇಟಸ್ ಅನ್ನ ಲಾಸ್ಟ್ ಹಾಕಿದ್ದು ದಿಶ್ರಾ ಬ್ಲಾಗ್ಸ್ ಒಂದು ಲ್ಯಾಕ್ ಆದಾಗ ಒಂದ್ಸರಿ ಹಾಕಿದ್ದೀನಿ ಅಂದ್ಕೊಳ್ತೀನಿ. ದಿಶ್ರಾ ಬ್ಲಾಗ್ಸ್ 50,000 ಸಬ್ಸ್ಕ್ರೈಬರ್ಸ್ ಆದಾಗ ಒಂದ್ಸರಿ ಹಾಕಿರ್ಬೋದು. ಅದು ಬಿಟ್ಟರೆ ಇನ್ನು ಯಾವುದಕ್ಕೂ ಕೂಡ ನಾನು ವಾಟ್ಸಪ್ ಸ್ಟೇಟಸ್ ನಾನು ಹಾಕೋದೇ ಇಲ್ಲ. ತಪ್ಪಿನ ಇವನ್ ಮಕ್ಕಳು ಬರ್ತಡೆಗಾಗಲಿ ನನ್ನ ಬರ್ಡೆಗಾಗಲಿ ಯಾವುದಕ್ಕೂ ಕೂಡ ನಾನು ವಾಟ್ಸಪ್ ಸ್ಟೇಟಸ್ ಅಪ್ಲೋಡ್ ಮಾಡಲ್ಲ. ನನ್ನ ವಾಟ್ಸಪ್ ಸ್ಟೇಟಸ್ ನಂಗೆ ಗೊತ್ತಿಲ್ಲ ಅಷ್ಟೇನೆ. ದಿಶ್ರಾ ಬ್ಲಾಗ್ಸ್ 1 lakh ಸಬ್ಸ್ಕ್ರೈಬರ್ಸ್ ಆದಾಗ ಹಾಕಿದೆ ಲಾಸ್ಟ್ ವಾಟ್ಸಪ್ ಸ್ಟೇಟಸ್ ಅಲ್ಲ ಮಗ. ಡೂ ಯು ಲೈಕ್ ಚಾಟಿಂಗ್ ವಿತ್ ಫ್ರೆಂಡ್ಸ್ ಇನ್ ಅಂದ್ರೆ ಹಿಂಗೆ ಟೈಪಿಂಗ್ ಟೆಕ್ಸ್ಟ್ ಅಲ್ಲಿ? ನೋ, ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಚಾಟ್ ಮಾಡೋದಕ್ಕೆ. ಬಿಕಾಸ್ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಚಾಟ್ ಮಾಡ್ತಾ ಕೂರೋದ್ರ ಬದಲು ಜಸ್ಟ್ ಆಗಿ ಕಾಲ್ ಮಾಡಿ ಡೈರೆಕ್ಟ್ ಆಗಿ ಮಾತಾಡಿರ್ಬೋದು ಅಂತ ಅನ್ಸುತ್ತೆ. ಇಷ್ಟನೇ ಆಗಲ್ಲ ನಂಗೆ ಚಾಟ್ ಮಾಡೋದಕ್ಕೆ. ಒಂದ್ ನಿಮಿಷ ಆದ್ರೆ ಏನೇ ಮಾತಾಡ್ಬೇಕು ಅಂತಿದ್ರು ಸೀದಾ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ. ಐ ಡೋಂಟ್ ಪ್ರಿಫರ್ ಚಾಟ್ ಅಟ್ ಆಲ್. Do you like to be busy in calls? Busy in calls alla, but busy. Yeah, I will be in busy in calls. But will like it or not? Not too long. ತುಂಬಾ ಜಾಸ್ತಿ ಕಾಲ್ಸ್ ಕಾಲ್ಸು ಆದರೆ ಇಷ್ಟ ಆಗಲ್ಲ. ಬಟ್ ಎಸ್, 1 or 2 ಕಾಲ್ಸ್ ಇನ್ ಎ ಡೇ ಫೈನ್. ಅಥವಾ ಏನ್ ಕಾಲ್ಸ್ ಏನ್ ವಿಷಯ ಮಾತಾಡ್ತಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಮಥಿಂಗ್ ಏನೋ ಹೇಳೋದಕ್ಕಿರತ್ತೆ ಕೇಳೋದಕ್ಕಿರತ್ತೆ, ಆಕ್ಚುಲಿ ಕಾನ್ವರ್ಸೇಷನ್ಸ್ ಏನೋ ಇರತ್ತೆ ಇಂಪಾರ್ಟೆಂಟ್ ಅನ್ನೋ ಹಾಗಿದ್ದಾಗ ಓಕೆ, ಇಲ್ಲ ಅಂದ್ರೆ ಸುಮ್ಮನೆ ಡ್ರ್ಯಾಗ್ ಮಾಡಿಕೊಂಡು ಊಟ ಆಯ್ತಾ ತಿಂಡಿ ಆಯ್ತಾ ಸುಮ್ಮನೆ ಕಾನ್ವರ್ಸೇಷನ್ ಡ್ರ್ಯಾಗ್ ಮಾಡ್ತಾರಲ್ಲ ಅದು ನನಗೆ ಇಷ್ಟ ಆಗಲ್ಲ. ಏನು ವಿಷಯ ಇಲ್ಲ ಅಂದ್ರೆ ಫೋನ್ ಇಟ್ಬಿಡ್ಬೇಕು, ಸುಮ್ಮನೆ ಡ್ರ್ಯಾಗ್ ಮಾಡಬಾರ್ದು ಅಂತ ನನಗೆ ಅನ್ಸುತ್ತೆ. ವಿಚ್ ಡೂ ಯು ಲೈಕ್, ವಿಡಿಯೋ ಕಾಲ್ ಲೈಕ್ ಫೇಸ್ ಟು ಫೇಸ್ ನೋಡ್ಕೊಳ್ತಿರೋ ವಿಡಿಯೋ ಕಾಲ್ ಇಷ್ಟನಾ ಅಥವಾ ವಾಟ್ಸಾಪ್ ವಾಯ್ಸ್ ಕಾಲ್ ಆರ್ ನಾರ್ಮಲ್ ಕಾಲ್? ನಾರ್ಮಲ್ ಕಾಲ್. ವಾಟ್ಸಪ್ ಕಾಲು ಅಲ್ಲ, ಫೇಸ್ ಟು ಫೇಸ್ ವಿಡಿಯೋ ಕಾಲು ಅಲ್ಲ, ನಾರ್ಮಲ್ ಕಾಲ್. ಏನು ಕಾಲ್ ಮಾಡ್ತೀವಲ್ಲ, ಸೊ ಜಸ್ಟ್ ಎಸ್ ನಾರ್ಮಲ್. ಈ ಕಾಲ್ ಏನಿರುತ್ತಲ್ಲ ಇದು ನಾರ್ಮಲ್ ನಮ್ಮ ಕಾಲು, ಇದನ್ನೆಲ್ಲ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಈಗ ಆ್ಯಪ್ ಯು ವುಡ್ ಇನ್ಸ್ಟಾಲ್? ಆ್ಯಪ್ ಐ ವುಡ್ ಇನ್ಸ್ಟಾಲ್ ಮೇ ಬಿ ಎಸ್ ಆ್ಯಪ್ ಐ ವಾಂಟ್ ಟು ಇನ್ಸ್ಟಾಲ್. ಎಲ್ಲನೂ ಕಾಲ್ ಎಷ್ಟು ಯೂಸ್ ಮಾಡಿ, ಎಷ್ಟೊತ್ತು ನಾನು ಇಂಟರ್ನೆಟ್ ಯೂಸ್ ಮಾಡಿದ್ದೀನಿ, ಎಷ್ಟೊತ್ತು ನಾನು ಫೋನಲ್ಲಿ ಮಾತಾಡಿದ್ದೀನಿ, ಎಷ್ಟೊತ್ತು ಸ್ಕ್ರೀನ್ ಆನ್ ಮಾಡಿ ಯೂಸ್ ಮಾಡಿದ್ದೀನಿ, ಇದೆಲ್ಲನೂ ಕೂಡ ಟ್ರ್ಯಾಕ್ ಮಾಡಿ ಒಂದೇ ಕಡೆಗೆ ರಿಪೋರ್ಟ್ ಕೊಡೋ ಅಂಥದ್ದು. ಲೈಕ್ ಎಷ್ಟೊತ್ತು ಯಾವ್ಯಾವ ಆ್ಯಪ್ಸು, ಎಷ್ಟೆಷ್ಟೊತ್ತು ಕಾಲು, ಎವ್ರಿಥಿಂಗ್ ಅಪ್ ಟು ಡೇಟ್ ನಾನು ಈ ಫೋನನ್ನು ಹೇಗೆ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ಎಲ್ಲನೂ ಕೂಡ ಒಂದೇ ಕಡೆಗೆ ನನಗೆ ಕೊಡೋ ಅಂಥ ಯಾವುದಾದ್ರೂ ಇನ್ಫಾರ್ಮೇಷನ್ ಕೊಡೋ ಅಂಥ ಆ್ಯಪ್ ಇದ್ದರೆ ಡೆಫಿನೆಟ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಟು ಇನ್ಸ್ಟಾಲ್. ಈಗ ಇವತ್ತು ಮಾಡ್ತಿಪ್ಪು ಫೋನ್ ಸೆಷನ್ ಲಾಸ್ಟ್ ಕ್ವೆಶನ್ ಇದು. ಹಾಂ, ಇದಾದ್ಮೇಲೆ ನೆಕ್ಸ್ಟ್ ಯಾವ ಫೋನ್ ಬೈ ಮಾಡ್ತೆ? ಇದಾದಮೇಲೆ ನೆಕ್ಸ್ಟು ಯಾವ ಫೋನ್ ಬೈ ಮಾಡ್ತೀನಿ? ಮೇ ಬಿ ಫೋನ್ ಗೊತ್ತಿಲ್ಲ, ಸದ್ಯಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ 1+. ಬಟ್ ಲ್ಯಾಪ್ಟಾಪ್ ವಿಷಯ ಬಂದರೆ ಎಸ್ ಯು ನೋ ದಟ್ ಆ್ಯಪಲ್ ತಗೋಬೇಕು ಅಂತ ನನಗೆ ಆಸೆ ಇದೆ ಲ್ಯಾಪ್ಟಾಪು. ಬಟ್ ಯಾವಾಗ ಅದು ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ. ಬಟ್ ಎಸ್ ಐ ವಾಂಟ್ ಆ್ಯಪಲ್. ಓಕೆ, ಈಗ ದಿಸ್ ಆರ್ ದ್ಯಾಟ್ ಇಲ್ಲ ಲೈಕ್ ಐ ಗಿವ್ ಯು ಆಪ್ಷನ್ ಅವಾಗ ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳವು. ಎರಡು ವಿಷಯ ಕೊಕ್ಕಣದೇ ಇಲ್ಲ ಒಂದ್ ಕಾಲ್ ಮೇಲೆ ಎರಡು ವಿಷಯ ಅಂದ್ರೆ ಬರ್ತ್ ಹೇಳಿ. ಓಕೆನಾ? ಹಾ, ದಿಸ್ ಆರ್ ದ್ಯಾಟ್ ಆರ್ ಬೋತ್. ಕಟ್ಟಿ ಕೇಳು, ನಿನ್ ಕ್ವೆಶನ್ಸ್ ಬರ್ತಾ ಇದೆಯಾ ಇಲ್ಲ ಅಲ್ಲಿ ವಾಯ್ಸ್ ಗೊತ್ತಿಲ್ಲ. ಚುರುಗಟ್ಟಿ ಕೇಳು. ಡು ಯು ಲೈಕ್ ಲಿವಿಂಗ್ ಬೀಯಿಂಗ್ಸ್ ಆರ್ ಥಿಂಗ್ಸ್? ಐ ಲೈಕ್ ಲಿವಿಂಗ್ ಬೀಯಿಂಗ್ಸ್ ಆಫ್ ಕೋರ್ಸ್, ಬಿಕಾಸ್ ಲಿವಿಂಗ್ ಬೀಯಿಂಗ್ಸ್ ಅಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಖಂಡಿತವಾಗಿ ಕೂಡ ಅಲ್ಲ. ಥಿಂಗ್ಸ್ ಬೇಕು ಕೆಲವೊಂದಿಷ್ಟು ಥಿಂಗ್ಸ್ ನಮಗೆ ಡೇ ಟು ಡೇ ಲೈಫಲ್ಲಿ. ಬಟ್ ಆದರೆ ಯಾವ ಎನಿ ವ್ಯಾಲ್ಯೂಯಬಲ್ ಥಿಂಗ್ಸ್, ಯಾವುದೇ ಒಂದು ಬೆಲೆ ಬಾಳುವಂಥ ವಸ್ತು ಕೂಡ ನಿಜವಾದ ಒಂದು ಒಬ್ಬ ಸ್ಟ್ರೇಂಜರ್ ಪರ್ಸನ್ನು ಕೂಡ ಅದಕ್ಕಿಂತ ಜಾಸ್ತಿ ಬೆಲೆ ಬಾಳ್ತಾರೆ. ಎನಿ ಹ್ಯೂಮನ್ ಬೀಯಿಂಗ್, ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಂದು ಬೆಲೆ ಬಾಳುವ ವಸ್ತುಗಿಂತ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾವುದಕ್ಕೆ ಜೀವ ಇದೆಯೋ ಅದು ತುಂಬ ಇಂಪಾರ್ಟೆಂಟು. ಈಗ ಬಂಗಾರ ಮತ್ತೆ ಇನ್ನೊಬ್ಬ ವ್ಯಕ್ತಿ ಇಟ್ಟರೆ ಆ ವ್ಯಕ್ತಿನೇ ಜಾಸ್ತಿ ಬೆಲೆ ಬಾಳತ್ತೆ ಬಂಗಾರ ಅಲ್ಲ. ಆ ಥರ
if you get chance to tour India or chance to tour the world? ವರ್ಲ್ಡ್ ಟೂರು ಖಂಡಿತವಾಗಿ ಚಾನ್ಸ್ ಸಿಕ್ಕರೆ ಎಸ್ ಐ ಆಮ್ ಇಂಟ್ರೆಸ್ಟೆಡ್. ಆದರೆ ಅದಕ್ಕಿಂತ ಮುಂಚೆ ನಾನು ಇಂಡಿಯನ್ ನೋಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಫಸ್ಟ್ ನಮ್ಮ ಸುತ್ತಲೂ ಇರೋ ಜಾಗನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಅದಾದಮೇಲೆ ಇನ್ನೂ ಹೊರಗಡೆ ಇನ್ನು ಹೊರಗಡೆ ಫಸ್ಟ್ ಕರ್ನಾಟಕ ಒಳಗಡೆ ಇರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇಷ್ಟ. ಅದಾದಮೇಲೆ ಇಂಡಿಯಾದಲ್ಲಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟ. ಅದಾದಮೇಲೆ ನನಗೆ ವರ್ಲ್ಡನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟ. ಓಕೆ, ಡು ಯು ಲೈಕ್ ಟು ಲಿಸನ್ ಸ್ಪೀಚಸ್ ಆರ್ ಗಿವ್ ಸ್ಪೀಚಸ್? But I am very much impressed, Magni. You asked a whole question I never expected. Very good, very good. Nodi, you asked a whole question nu nijaku kuda imagine kuda madirilla nanu makkalu ee tarad question anna ready madabodu anta sumne just randomly record madidakku kuda worth it. Nijaku khushi aayitu nanage. I love to give speeches or listen speeches. How to choose? ನನಗೆ ಸ್ಪೀಚ್ ಕೇಳೋದಕ್ಕೂ ಇಷ್ಟ, ಸ್ಪೀಚ್ ಕೊಡೋದಕ್ಕೂ ಇಷ್ಟ, ಎರಡೂ ಕೂಡ ಇಷ್ಟ. ಹಾಂ, ಬೋತ್. ಐ ಕೆನಾಟ್ ಚೂಸ್ ಎನಿ ಒನ್. ನನಗೆ ಸ್ಪೀಚ್ ಕೊಡೋಕ್ಕೂ ಇಷ್ಟ, ಸ್ಪೀಚ್ ಕೇಳೋಕ್ಕೂ ಇಷ್ಟ, ಎರಡೂ ಇಷ್ಟ. ಚೂಸ್ ಮಾಡೋಕ್ಕಾಗಲ್ಲ ಒಂದನ್ನ. ಡು ಯು ಲೈಕ್ ಟು ಬಿ ಅ ಲೀಡರ್ ಆರ್ ಫಾಲೋವರ್? ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಲೀಡರ್. ನನಗೆ ಚಿಕ್ಕಂದಿಂದ, ಐ ಡೋಂಟ್ ನೋ ಯಾಕೆ ನನಗೆ ಹಾಗನ್ಸಿತ್ತು ಗೊತ್ತಿಲ್ಲ, ನಾನು ಚಿಕ್ಕಂದಿಂದ ಬಿಲೀವ್ ಮಾಡಿದ್ದೆ ಐ ಬಾರ್ನ್ ಟು ಬಿ ಎ ಲೀಡರ್ ಅಂತ. ಯಾಕೆ ಹಾಗನ್ಸ್ತಿತ್ತು, ಎಲ್ಲಿಂದ ಆ ಥಾಟ್ ಮೈಂಡಲ್ಲಿ ಬಂದು ನನಗೆ ಇವತ್ತಿಗೂ ಕೂಡ ಗೊತ್ತಿಲ್ಲ. ಬಟ್ ನಾನು ಚಿಕ್ಕಂದಿಂದಲೂ ಹಾಗೆ ಬಿಲೀವ್ ಮಾಡ್ತಾ ಇದ್ದೆ, ಐ ಬಾರ್ನ್ ಟು ಬಿ ಎ ಲೀಡರ್ ಅಂತ. ಮೇ ಬಿ ನಮ್ಮ ಪಪ್ಪನು ಕೂಡ ಆ ಡ್ಯೂರೇಷನಲ್ಲಿ ನಾವು ಚಿಕ್ಕವರಿರುವಾಗ ಸ್ಕೂಲ್ನ ಮ್ಯಾನೇಜ್ಮೆಂಟಲ್ಲಿ ಸಮಥಿಂಗ್ ಹೆಡ್ ಇದ್ದರು, ಅದಾದಮೇಲೆ ದೇವಸ್ಥಾನದ ಆಡಳಿತನೂ ಕೂಡ ಪಪ್ಪ ನೋಡ್ಕೊಳ್ತಾ ಇದ್ರು, ಅಥವಾ ಊರಲ್ಲಿ ಪಂಚಾಯತ್ರು ಆ ಥರ ಏನಾದ್ರು ಆಸ್ತಿ ವಾದ ವಿವಾದ ಎಲ್ಲ ಆದರೆ ಪಂಚಾಯತಿ ಮಾಡೋದಕ್ಕೆ ಹೋಗ್ತಾರಲ್ಲ, ಆ ಥರ ಪಂಚರ್ ಥರ ಕೂಡ ಪಪ್ಪ ಒಬ್ಬರು ಹೋಗ್ತಾ ಇದ್ರು. ಸೊ ಯಾವತ್ತೂ ಕೂಡ ನಮಗೆ ಫಸ್ಟ್ ಹೀರೋ ಪಪ್ಪ ಆಗಿರ್ತಾರೆ ಅಂತಾರಲ್ಲ ಅಪ್ಪ, ಹಾಗಾಗಿ ನನಗೆ ಬಹುಶಃ ಪಪ್ಪನಿಂದ ಆ ಲೀಡರ್ಶಿಪ್ ಮೆಂಟಾಲಿಟಿ ಬಂದಿತ್ತೇನೋ ಗೊತ್ತಿಲ್ಲ. ಹಾಗಾಗಿ ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಲೀಡರ್. ಓಕೆ, ಡು ಯು ಲೈಕ್ ಟು ಬಿ ಇನ್ ಸ್ಪೋರ್ಟ್ಸ್ ಆರ್ ಇನ್ ಮೀಡಿಯಾ? ಎಷ್ಟು ಟ್ರಿಕ್ಕಿ ಕ್ವೆಶ್ಚನ್ಸ್. ಸ್ಪೋರ್ಟ್ಸಲ್ಲಿ ಇರೋದಕ್ಕೆ ಇಷ್ಟಪಡ್ತೀನ ನಾನು, ಮೀಡಿಯಾದಲ್ಲಿ ಇರೋದಕ್ಕೆ ಇಷ್ಟಪಡ್ತೀನ ಅಂತ. ಸ್ಪೋರ್ಟ್ಸನ್ನು ಕೂಡ ನಾನು ತುಂಬ ಜಾಸ್ತಿ ಎಂಜಾಯ್ ಮಾಡಿದ್ದೀನಿ ಥ್ರೂ ಔಟ್ ಮೈ ಲೈಫ್. ನಾನು ಸ್ಪೋರ್ಟ್ಸನ್ನು ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀನಿ, ಮೀಡಿಯಾ ಯೂಟ್ಯೂಬ್ ಅನ್ನು ಕೂಡ ಅಷ್ಟೇ ಇಷ್ಟಪಡ್ತೀನಿ. ಹೌ ಕೆನ್ ಐ ಚೂಸ್ ಎನಿ ಒನ್? ಯಾವುದಾದ್ರು ಒಂದನ್ನು ಚೂಸ್ ಮಾಡೋದು ನಿಜಕ್ಕೂ ಕೂಡ ಕಷ್ಟ. ತುಂಬ ಟ್ರಿಕಿ ಟ್ರಿಕಿ ಕ್ವಶನ್ಸ್ ಕೇಳಿದಾನೆ ರವೀಶ್. ಸ್ಪೋರ್ಟ್ಸ್ ತುಂಬ ಇಷ್ಟ, ಮೀಡಿಯಾನು ತುಂಬ ಇಷ್ಟ. ಯಾವುದು? ಬೋತ್. ಬಟ್ ಗ್ರೇಟ್ ಮಗನೇ, ಹೆಂಗ್ ಇದೆಲ್ಲ ಕ್ವಶನ್ಸ್ ಹೊಡೆದಿದ್ದು. ರಾಧಾಕೃಷ್ಣ ಇತ್ತು ಕೆಂತಲ್ಲಿ ಇತ್ತು, ಫೋನ್ ಅಲ್ಲಿ ಎಲ್ಲ ಕ್ವಶನ್ಸ್ ಕೇಳಿದ್ದಿದ್ದ. ಲೈಕ್ ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ನೋಡ್ದೆ, ಅದ್ರಲ್ಲಿ ಈ ತರ ಕೆಲವು ಕ್ವಶನ್ಸ್ ಅವ್ರು ಕೇಳದಿತ್ತ, ಅಮ್ಮನ್ ಕೇಳ್ತಾರೆ ಈ ತರದ ಕ್ವಶನ್ಸ್ ಇತ್ತಿಲ್ಲ. ನೀನ್ ಅದನ್ನ ನನಗೆ ರಿಲೇಟ್ ಅಪ್ ಅಂತ ಹುಡುಕದೆ ಅಲ್ಲ, ಹಾಗೆ ಕ್ವಶನ್ಸ್ಗಳನ್ನ ಇಂಗ್ಲೀಷಲ್ಲಿ ಬರ್ದಿದ್ದಾರೆ ರವೀಶ್. ಪ್ಲೀಸ್ ಡೋಂಟ್ ಮೈಂಡ್ ಆ ವಿಷಯಕ್ಕೆ, ಯಾಕಂದ್ರೆ ಅವನಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋದ್ರಿಂದ ಈಸಿಯಾಗಿ ಇಂಗ್ಲೀಷಲ್ಲೇ ಬರೋ. ಪರವಾಗಿಲ್ಲ, ಕನ್ನಡದಲ್ಲಿ ಕೇಳಿದ್ರು ಬೆಟರ್ ಇತ್ತು, ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಅರ್ಥ ಆಗುತ್ತೆ ಅವ್ರಿಗೆ. ನೆಕ್ಸ್ಟ್ ಸ್ಪೋರ್ಟ್ಸು ಅಥವಾ ಮೀಡಿಯಾ, ಎರಡರಲ್ಲಿ ಕೇಳಿದೆ ನಾನು, ಒಂದನ್ನು ಚೂಸ್ ಮಾಡೋಕ್ಕಾಗಿಲ್ಲ, ಎರಡು ಇಷ್ಟ. ಟು ಗ್ರೋ ಪ್ಲಾಂಟ್ಸ್, ಸ್ಪೀಚ್ ಕೊಡೋದು ಇಷ್ಟ ನನಗೆ ನಿಜವಾಗ್ಲೂ. ಬಟ್ ಆದರೆ ಅದಕ್ಕಿಂತ ಜಾಸ್ತಿ ನನಗೆ ಗಿಡ ಬೆಳೆಸೋದಕ್ಕೆ ಇಷ್ಟ. ನಂಗೆ ಚಾನ್ಸ್ ಸಿಕ್ಕರೆ ಫುಲ್ ಹ್ಯೂಜ್ ಗಾರ್ಡನ್ನು, ಮನೆಗೆ ಬೇಕಾಗಿರೋ ಎಲ್ಲನೂ ಕೂಡ ಗಿಡಗಳನ್ನ ಬೆಳೆಯೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ನಾನು ಎಲ್ಲನೂ ನಾವೇ ಏನಕ್ಕೂ ಆಚೆನೆ ಹೋಗದೆ ಹಣ್ಣು ತರಕಾರಿ ಎಲ್ಲನೂ ಕೂಡ ಮನೆಗೆ ಬೆಳ್ಕೊಳ್ಳೋ ಚಾನ್ಸ್ ಸಿಕ್ಕರೆ ಮಾಡ್ತೆ. ಒಂದ್ ಸ್ವಲ್ಪ ಒಂದ್ ವರ್ಷ ನೇಗಿಲು ಹಿಡಿದ್ರೆ ಕಾರ್ ಕಂಪನಿ. ಅಯ್ಯೋ, ಸೊ ನೀನು ಫಾರ್ಮರ್ ಆಗಿ ಆಮೇಲೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡದ? ಓಕೆ, ಡನ್. ಓದಕ್ಕಾಗ್ತು ಕಾರ್ದು. ಓಕೆ, ಸೊ ಅವನಿಗೆ ಕಾರು ಇಷ್ಟ, ಫಾರ್ಮರು ಇಷ್ಟ, ಹಾಗಾಗಿ ಒಂದ್ ವರ್ಷ ಫಾರ್ಮರ್ ಆಗಿ ಆಮೇಲೆ ಕಾರ್ ಬಗ್ಗೆ ಮುಂದೆ ಯೋಚನೆ ಮಾಡೋದು. ಎರಡು ಒಟ್ಟೊಟ್ಟಿಗೆ. ಓಕೆ, ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ, ನಿನ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಮಾಡು, ಇಬ್ರು ಬ್ಯಾಲೆನ್ಸ್ ಆಗೋಗುತ್ತೆ ಅವಾಗ. ನಿನ್ ವೀಕೆಂಡ್ ಹೆಲ್ಪ್ ಮಾಡು ಸಾಕು.
ಎರಡು ಮಾಡಬಹುದು. ರಜಾ ಕೊಟ್ಟಾಗ, ರಜಾ ಇದ್ದಾಗೆಲ್ಲ ಅವ್ನು ನನಗೆ ಫಾರ್ಮಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾನೆ. ಲೈಕ್ ಟು ಗ್ರೋ ಪ್ಲಾಂಟ್ಸ್ ಇನ್ ಪಾಟ್ಸ್ ಆರ್ ಇನ್ ಅ ಬಿಗ್ ಫೀಲ್ಡ್, ಲೈಕ್ ಹೊಲದಲ್ಲಿ. ಹೊಲದಲ್ಲಿ ಗಿಡ ಬೆಳೆಸೋಕೆ ತುಂಬಾ ಇಷ್ಟ, ಬಟ್ ಚಾನ್ಸ್ ಇಲ್ಲ, ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಪಾಟ್ ಅಲ್ಲಿ ಬೆಳೆಸ್ಕೊಂಡಿದ್ದೀನಿ. ನಾನು ಒಂದು ಕ್ವೆಶ್ಚನ್ ಕೇಳ್ತೆ, ಟೊಮೆಟೊ ಗಿಡ ಎಷ್ಟು ಆಗ್ತಾ? ಟೊಮೆಟೊ ಗಿಡ ಇಷ್ಟ ಆಗುತ್ತೆ, ಯಾಕಂದ್ರೆ ಟೊಮೆಟೊ ತುಂಬಾ ಸರಿ ಇದು ಹಣ್ಣು ಕೊಡ್ತು, ಮ್ಯಾಂಗೋ ಸೀಸನಲ್ ಫ್ರೂಟ್. ನಂಗೆ ಟೊಮೆಟೊ ಜಾಸ್ತಿ ಇಷ್ಟ ಆಗ್ತದೆ, ಬಿಕಾಸ್ ಯಾವಾಗ್ಲೂ ಟೊಮೆಟೊ ಹಾಗಾಗಿ. ಟೊಮೆಟೊ ಗಿಡ ಅಲ್ಲ, ಕ್ಯಾರೆಟ್ ಗಿಡ ಎಷ್ಟ ಆಗ್ತಾ? ಕುಕುಂಬರ್ ಗಿಡ ಎಷ್ಟ ಆಗ್ತಾ? ಕುಕುಂಬರ್ ಗಿಡ ಇಷ್ಟ ಆಗ್ತದೆ. Do you like to cook or someone else to cook? Cooking channel ಇಟ್ಕೊಂಡು ಡು ಯು ವಾಂಟ್ ಟು ಕುಕ್ ಆರ್ ಯು ವಾಂಟ್ ಸಮೋನ್ ಎಲ್ಸ್ ಟು ಕುಕ್ ಅಂತ ಕೇಳಿದ್ರೆ ನಾನು ಆನ್ಸರ್ ಮಾಡೋದು ನಿಜಕ್ಕೂ ಕಷ್ಟ. ಬಟ್ ಖಂಡಿತವಾಗಿಯೂ ಯಾರಾದ್ರೂ ಮಾಡಿ ಹಾಕೋರು ಇದ್ರೆ ಅದನ್ನ ತಿನ್ನೋದಕ್ಕೆ ಇಷ್ಟ ಆಗತ್ತೆ. ಯೆಸ್, ಆಫ್ ಕೋರ್ಸ್ ಐ ಲೈಕ್ ದಟ್. ಯಾವ್ದು ಇಷ್ಟ ಆಗ್ತದೆ, ಪಾನಿಪುರಿನ, ಮಸಾಲೆ ಪುರಿನ, ಬೇಲ್ಪುರಿನ? ಮಸಾಲೆ ಪುರಿ, ಮಸಾಲೆ ಪುರಿ ಇಷ್ಟ. ಟು ಈಟ್ ಹೆಲ್ತಿ ಆರ್ ಸ್ನ್ಯಾಕ್ಸ್, ಯಾವ ಫುಡ್? ಹೆಲ್ದಿ ಫುಡ್ ಇಷ್ಟ ಆಗುತ್ತಾ, ಸ್ನ್ಯಾಕ್ಸ್ ಜಾಸ್ತಿ ಇಷ್ಟ ಆಗುತ್ತಾ ಅಂತ? ಹೆಲ್ದಿ ಎನಿಥಿಂಗ್ ಹೆಲ್ದಿ, ಸಲಾಡ್ಸ್ ಆ ಥರದ ಜಾಸ್ತಿ ಇಷ್ಟ. ನಂಗೆ ನಿಜವಾಗ್ಲೂ ಸಲಾಡ್ಸು ಇಷ್ಟ, ಅಥವಾ ಊಟದಲ್ಲೂ ಅಷ್ಟೇ ಸಲಾಡ್ಸು ರೈಸು ಆ ಥರ ಜಾಸ್ತಿ ಇಷ್ಟ ಆಗುತ್ತೆ. ಫ್ರೈಡ್ ಐಟಮ್ಗಿಂತನೂ ಸಲಾಡ್ಸ್ ಇಷ್ಟ ಆಗುತ್ತೆ ನನಗೆ. ಡು ಯು ಲೈಕ್ ಟು ಈಟ್ ವಿಚ್ ಯು ಹ್ಯಾವ್ ಗ್ರೋನ್ ಆ್ಯಂಡ್ ಕುಕ್ಡ್ ಬೈ ಯು, ಆರ್ ಬೈಡ್ ಆ್ಯಂಡ್ ಕುಕ್ಡ್? ವಾಟ್ ಈ ಟ್ರಿಕಿ ಕ್ವಶನ್ಸ್ ರವಿಷ್ಣು, ಕ್ವಶನ್ ಫ್ರೇಮಿಂಗ್ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು. ನಿನಗೆ ನೀನೇ ಮಾಡ್ಕೊಂಡಿರೋ ಅಂತ ಹೆಲ್ದಿ ಫುಡ್ ಇಷ್ಟ ಆಗುತ್ತಾ? ನೀನೇ ಬೆಳೆದು ಅದರಲ್ಲೇ, ನಾನೇ ಬೆಳೆದು ಅದರಲ್ಲೇ ನಾನು ಮಾಡ್ಕೊಂಡಿರೋ ಫುಡ್ ಇಷ್ಟ ಆಗುತ್ತೋ, ಇಲ್ಲ ಬೇರೆ ಯಾರು ಸರ್ವ್ ಮಾಡೋದು? ನಾನು ಅವಾಗ ಬೇರೆ ಯಾರು ಸರ್ವ್ ಮಾಡೋದು ಇಷ್ಟ ಆಗತ್ತೆ ಅಂತ ಅಂದಿದ್ದೆ, ಈಗ ಬೇರೆ ಯಾರು ಸರ್ವ್ ಮಾಡೋ ಅನ್ಹೆಲ್ದಿ ಫುಡ್ಸ್? ಬೋತ್ ಆರ್ ಹೆಲ್ದಿ. ಅವ್ರು ಪರ್ಚೇಸ್ ಮಾಡಿ ಕುಕ್ ಮಾಡಿ ಕೊಟ್ಟಿದ್ದು, ನಾನೇ ಬೆಳೆದಿದ್ದು ನಾನೇ ಮಾಡ್ಕೊಂಡಿದ್ದೇನೆ ಇಷ್ಟ ಆಗುತ್ತೆ ನನಗೆ. ಟ್ರಿಕಿ ಟ್ರಿಕಿ ಕ್ವೆಶ್ಚನ್ಸ್, ಇಟ್ ಇಸ್ ವೆರಿ ಅಪ್ರಿಷಿಯೇಬಲ್. ಹಾ, ದಿಸ್ ಕ್ವೆಶ್ಚನ್ ಡೋಂಟ್ ವಾಂಟ್. ವೈ? ನೀನ್ ಆಲ್ರೆಡಿ ಇದ್ರಲ್ಲೇ ಈ ಕ್ವೆಶನ್ಗೆ ಆನ್ಸರ್ ಹೇಳ್ದಂಗ ಆಗೋದು. ಓಕೆ, ಡು ಯು ಲೈಕ್ ಟು ಗ್ರೋ ಪ್ಲಾಂಟ್ಸ್ ಆರ್ ರೈಡ್ ಸೂಪರ್ ಕಾರ್ಸ್ ಲೈಕ್ ಬುಗಾಟಿ ಇಲ್ಲ ಲ್ಯಾಂಬೋರ್ಗಿನಿ? ಆತರ ನನ್ ಕಾರ್ ತಂದ್ಕೊಟ್ಟೆ, ಯಾರ ಇಷ್ಟ ನನಗೆ? ಸೂಪರ್ ಕಾರ್ಸು, ಗಿಡಗಳು, ಇದೆರಡರಲ್ಲಿ ನನಗೆ ಯಾವ್ದಾದ್ರು ಒಂದು ಚೂಸ್ ಮಾಡೋ ಕೊಟ್ಟರೆ ನಾನು ಖಂಡಿತ ಸೂಪರ್ ಕಾರ್ಸ್ಗಳನ್ನ ಜಾಸ್ತಿ ಇಷ್ಟಪಡಲ್ಲ, ಅದಕ್ಕಿಂತ ಗಿಡನೇ ಪ್ರಿಫರ್ ಮಾಡ್ತೀನಿ ಡೆಫಿನೆಟ್ಲಿ. ಶಿಶಿರ್ ಆದ್ರೆ, ಶಿಶಿರ್ ಸೂಪರ್ ಕಾರ್ಸ್, ರವೀಶ್ ಆದ್ರೆ ಪ್ರೈವೇಟ್ ಕಾರ್. ಮತ್ತೆ ನೆಕ್ಸ್ಟ್, ಟು ಕೀಪ್ ಪೆಟ್ಸ್ ಲೈಕ್ ಪೆಟ್ ಅನಿಮಲ್ಸ್ ಇಲ್ಲ ಗ್ರೋ ಪ್ಲಾಂಟ್ಸ್? ಪೆಟ್ ಅನಿಮಲ್ಸ್, ಎರಡಕ್ಕೂ ಜೀವ ಇದೆ, ಎರಡಕ್ಕೂ ಜೀವ ಇದೆ. ಪೆಟ್ ಅನಿಮಲ್ಸ್ ಇಟ್ಕೊಳಕ್ ಇಷ್ಟಪಡ್ತೀನ, ಇಲ್ಲ ಗಿಡಗಳನ್ನ ಬೆಳೆಸೋದಕ್ಕೆ ಇಷ್ಟಪಡ್ತೀನಿ. ಡೋಂಟ್ ವರಿ, ಮೇಂಟೆನೆನ್ಸ್ ಇನ್ನೊಬ್ರು ಇದ್ದಾಳೆ. ಪೆಟ್ ಅನಿಮಲ್ಸ್ ಯಾರ್ಯಾರು ಮೇಂಟೆನೆನ್ಸ್ ನೋಡ್ಕೊಳಕ್ಕೆ ಇನ್ನೊಬ್ರು ಯಾರು ಇದ್ದಾರೆ ಅಂದ್ರೆ, ನಂಗೆ ಪೆಟ್ಸ್ ಕೂಡ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ನಾಯಿಗಳನ್ನ ಸಾಕೋದು ಕೂಡ ನನಗೆ ಇಷ್ಟ ಆಗುತ್ತೆ, ಹಾಗಂತ ನಾನು ತುಂಬಾ ಅದನ್ನ ಮುಟ್ ಮಾಡಲ್ಲ ಹೋಗಿ, ಬಟ್ ಮನೇಲಿ ಸಾಕೊಳಕ್ಕೆ ಇಷ್ಟ ಆಗತ್ತೆ. ಗಿಡಗಳನ್ನ ಬೆಳೆಸೋದು ಕೂಡ ಇಷ್ಟ ಆಗುತ್ತೆ. ಯಾರಾದ್ರೂ ನೋಡ್ಕೊಳ್ಳೋರು ಇದ್ದಾರೆ ಅಂತಂದ್ರೆ ನೋಡ್ಕೊಳ್ಳೋದಕ್ಕೆ ಪೆಟ್ಸ್ ಅನ್ನ ಸಾಕೊಳ್ತೀನಿ, ಪ್ಲಾಂಟ್ಸ್ ಅನ್ನ ನಾನೇ ನೋಡ್ಕೊಳ್ತೀನಿ. ನಿಂಗೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ಲಿ ಇಷ್ಟ ಆಗ್ತಾ ಇಲ್ಲ ಫ್ರೆಂಡ್ಸ್ ಅಂತ ಸುಮ್ಮನೆ ಚಾಟ್ ಮಾಡ್ತಾ ಇಲ್ಲ ಕಾಲ್ ಮಾಡ್ತಾ? ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿ ಮಾತಾಡಕ್ಕೇನೆ ಇಷ್ಟ ಆಗುತ್ತೆ ನನಗೆ, ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋದಕ್ಕಂತೂ ಇಷ್ಟನೇ ಆಗಲ್ಲ. ಸೊ ಅದ್ರ ಬದಲು ನನಗೆ ಫ್ರೆಂಡ್ಸ್ ಜೊತೆ ಮಾತಾಡಕ್ಕೆ, ಫೋನ್ ಅಲ್ಲಿ ಮಾತಾಡಕ್ಕೆ ಇಷ್ಟ ಆಗುತ್ತೆ. ಕಾಲ್ ಮಾಡಕ್ ಇಷ್ಟ ಆಗತ್ತಾ ಇಲ್ಲ ಇವ್ರ ಜೊತೆ ಆಟಾಡಕ್ ಇಷ್ಟ ಆಗತ್ತಾ ಅಂತ, ನಿಮ್ ಜೊತೆ ಆಟ ಆಡಕ್ ಜಾಸ್ತಿ ಇಷ್ಟ? ಬೋತ್ ಆಪ್ಷನ್ ಇದ್ದು, ಬೋತ್ ಆಪ್ಷನ್ಸ್ ಇದ್ರೆ ಬೋತ್ನು.
ಬಟ್ ಒಂದ್ಸಲ ನಿಮ್ ಜೊತೆ ಆಟ ಆಡಿ ಒಂದ್ಸರಿ ವಿಜಯ ಆಂಟಿ ಕಾಲ್ ಮಾಡಿ ಬಂದು ಮತ್ತೆ ನಿಮ್ ಜೊತೆ ನಿಮ್ ವಿಜಯ ಆಂಟಿಗೆ ಕಾಲ್ ಮಾಡೋದು ಇಷ್ಟ ಆಗ್ತಾ ಇಲ್ಲ ಒಂದ್ಸ್ವಲ್ಪ ನನಗೆ ಸಾಧ್ಯ ಆದ್ರೆ ದೊಡ್ಡ ಕಾಡ್ ಬೆಳ್ಸಕ್ ಇಷ್ಟ ಬಟ್ ಕಾಡ್ ಬೆಳೆಸೋಷ್ಟಂತೂ ಜಾಗ ತಗೊಂಡು ನಾವು ಕಾಡ್ ಬೆಳೆಸೋಷ್ಟೆಲ್ಲ ಸದ್ಯಕ್ಕೆ ಫೈನಾನ್ಷಿಯಲಿ ನಮ್ಮ ಹತ್ರ ಅಷ್ಟು ಹ್ಯೂಜ್ ಅಮೌಂಟ್ ಇಲ್ಲ ಹಾಗಾಗಿ ಸದ್ಯಕ್ಕೆ ಗಿಡ ಬೆಳೆಸೋದ್ರಲ್ಲೇ ಐ ಆಮ್ ಹ್ಯಾಪಿ ಅಲ್ಲದ್ರೆ ತುಂಬಾ ದೊಡ್ಡ ಕಾಡ್ ಬೆಳೆಸಕ್ ಇಷ್ಟ ನಮ್ಮ ಕಾಡು ಅಂತ ಹೇಳ್ಕೊಳಕ್ ತುಂಬಾ ಇಷ್ಟ ಡು ಯು ಲೈಕ್ ಟು ರಿಸೀವ್ ಮನಿ ಫ್ರಮ್ ಸಮ್ ಅದರ್ ಆರ್ ಗೋ ಅಂಡ್ ಮೀಟ್ ಯುವರ್ ಫಾಲೋವರ್ಸ್ ನಿಮ್ಮ ಫಾಲೋವರ್ಸ್ ಅಂತಿಗೆ ಜೊತೆ ಮೀಟ್ ಹಾಕೋದ ಇಲ್ಲ ಸಮ್ ಒನ್ ವಿಲ್ ಆಫರ್ ಯು ಸಮ್ ಮನಿ ವಿಲ್ ಯು ಟೇಕ್ ದಟ್ ಫಾರ್ ಫ್ರೀ ಮನಿ ಕೊಡ್ತಾರೆ ನೋಡಿ ಕ್ವಶನ್ಸ್ ಹೇಗಿದೆ ಅಂತಂದ್ರೆ ಒಂದು ಕಡೆಗೆ ಯಾರೋ ಒಬ್ರು ಕರೆದು ತುಂಬಾ ಜಾಸ್ತಿ ಇಷ್ಟು ದುಡ್ಡನ್ನು ಕೊಡ್ತೀನಿ ನಿನಗೆ ಫ್ರೀಯಾಗಿ ಇಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಹೇಳ್ತಾರಂತೆ ಇನ್ನೊಂದ್ ಕಡೆಗೆ ನನ್ನ ಯಾರೋ ಫಾಲೋವರ್ನ ಐ ಮೀನ್ ಆಲ್ ವ್ಯೂವರ್ಸ್ ನನ್ನ ವ್ಯೂವರ್ಸ್ ಗಳನ್ನ ನೋಡೋದಕ್ಕೆ ಒಂದು ಅವಕಾಶ ಎರಡರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀಯ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾನು ನಿಮ್ಮನ್ನೇ ಚೂಸ್ ಮಾಡ್ತೀನಿ ನೋ ಡೌಟ್ ಇನ್ ದಟ್ ಯಾಕೆಂದ್ರೆ ಎಷ್ಟು ದೊಡ್ಡ ಹ್ಯೂಜ್ ಅಮೌಂಟ್ ಕೂಡ ನಿಮ್ಮ ಪ್ರೀತಿಗೆ ಸರಿ ಸಟಿ ಖಂಡಿತ ಅಲ್ಲ ದುಡ್ಡಿಂದ ತರಕಾರಿ ತಗೊಳಕ್ ಆಗತ್ತೆ ಆದ್ರೆ ಪ್ರೀತಿ ಅಷ್ಟು ಜನರ ಪ್ರೀತಿ ಅದಕ್ಕೆ ಯಾವತ್ತು ಬೆಲೆ ಕಟ್ಟಕ್ಕಾಗಲ್ಲ ಮೊನ್ನೆ ಸೊ ಡೆಫಿನೆಟ್ಲಿ ನಾನು ನಿಮ್ಮನ್ನ ಚೂಸ್ ಮಾಡ್ತೀನಿ ಒಂದಿನ ಗಂಜಿ ಕುಡ್ಕೊಂಡಿರ್ಬಹುದು ಇಷ್ಟೊಂದು ಜನರ ಪ್ರೀತಿ ಇರುವಾಗ ಮ್ಯಾಟರ್ ಆಗಲ್ಲ ಖಂಡಿತ ಮ್ಯಾಟರ್ ಆಗಲ್ಲ ರೀ ನೀವು ಇಷ್ಟೊಂದ್ರೆ ಪ್ರೀತಿ ಇದ್ರೆ ಒಂದಿನ ಬೇಕಂದ್ರೆ ಗಂಜಿ ಕುಡ್ಕೊಂಡು ಕೊಡಬೇಕಿದ್ರು ಕೂಡ ಖುಷಿಯಿಂದ ಬದುಕ್ ಬಿಡ್ತೀನಿ ಬಟ್ ನಿಮ್ಮೆಲ್ಲರ ಪ್ರೀತಿ ಬೇಕೇ ಬೇಕು ನನಗೆ ನಿಮ್ಮನ್ನೇ ಚೂಸ್ ಮಾಡ್ತೀನಿ ಅಷ್ಟೇ ಕ್ವಶನ್ಸ್ ನಾಳೆ ಇನ್ನೊಂದು ಸ್ವಲ್ಪ ಬೇಡ ಇವಾಗ ಇಷ್ಟು ಸಾಕು ನೆಕ್ಸ್ಟ್ ಏನಿದ್ರು ಮತ್ತೆ ಇನ್ನೊಂದು ವಿಡಿಯೋ ರೆಕಾರ್ಡ್ ಮಾಡಕ್ ಸಾಧ್ಯ ಹಾಗೆ ನನ್ನ ಯಾವಾಗ ಬೇಕಿದ್ರು ಕೇಳ್ಬೋದು ಸೊ ಲಾಸ್ಟ್ ಕ್ವಶನ್ ಇದು ಶಿಶಿರ್ದು ಅಲ್ಲಿಗೆ ನಮ್ಮ ಈ ವಿಡಿಯೋ ಎಂಡ್ ಆಗುತ್ತೆ ದುಡ್ಡನ್ನ ಫ್ರೀಯಾಗಿ ಇಷ್ಟು ದುಡ್ಡನ್ನ ಕೊಡ್ತಾರೆ ಇಷ್ಟನಾ ನನ್ಗೆ ಕುಕಿಂಗ್ ಮಾಡಕ್ಕೆ ಇಷ್ಟ ನಾನ್ ಮಾಡಿರೋ ಶ್ರಮ ಬಟ್ ಅಲ್ಲ ಕುಕಿಂಗ್ ಮಾಡಿದ್ರೆ ದುಡ್ಡು ಸಂಪಾದನೆ ಮಾಡ್ಕೋಬಹುದು ಫ್ರೀಯಾಗಿ ಕೊಡೋದು ನಂಗೆ ಬೇಡ ಮಗನೇ ನಾನು ಯಾವತ್ತು ನನ್ನ ಎಫರ್ಟಿಗೆ ಸಿಕ್ಕ ಪ್ರತಿ ಫಲ ಖುಷಿ ಪಡ್ತೀನಿ ಹೊರತು ಫ್ರೀಯಾಗಿ ಯಾರು ಕೊಟ್ರೆ ಬೇಡ ಯೂಟ್ಯೂಬ್ ವಿಡಿಯೋಸ್ ಮಾಡಲು ಇಷ್ಟ ಆಗ್ತಾ ಕುಕಿಂಗ್ ಮಾಡಲು ಇಷ್ಟ ಆಗ್ತಾ ಯೂಟ್ಯೂಬ್ ವಿಡಿಯೋಸ್ ನಂಗೆ ತುಂಬಾ ಖುಷಿ ಆಗತ್ತೆ ಹಾಗಂತ ಕುಕಿಂಗು ಕೂಡ ಖುಷಿ ಆಗುತ್ತೆ ನಿಮಗೆ ಕುಕಿಂಗ್ ವಿಡಿಯೋಸ್ ಮಾಡಲು ಇಷ್ಟ ಆಗ್ತಾ ಇಲ್ಲ ನಿಮ್ಗೆ ಒಂದು ಸ್ವಲ್ಪ ರೆಸ್ಟ್ ಸಿಗ್ದಾಗ ರೆಸ್ಟ್ ಮಾಡಿ ಇಷ್ಟ ಆಗ್ತಾ ರೆಸ್ಟ್ ಇಷ್ಟ ಆಗತ್ತಾ ಕುಕಿಂಗ್ ವಿಡಿಯೋಸ್ ಇಷ್ಟ ಆಗತ್ತಾ ಅಂತಂದ್ರೆ ಯಾವ್ದು ಚೂಸ್ ಮಾಡ್ಬೇಕಪ್ಪ ಇವಾಗ ನಾನು ರೆಸ್ಟ್ ಕುಕಿಂಗ್ ವಿಡಿಯೋಸ್ ರೆಸ್ಟ್ ತುಂಬಾ ಜಾಸ್ತಿ ಆದ್ರೆ ರೆಸ್ಟ್ ಹಿಡ್ದೋಗ್ತೀವಿ ನಾವು ಅದ್ರ ಬದಲು ಫುಲ್ ಡೇ ವರ್ಕ್ ಮಾಡಿದ್ಮೇಲೆ ರೆಸ್ಟ್ ಇಷ್ಟ ಆಗುತ್ತೆ ಬಟ್ ಕೆಲ್ಸನೇ ಮಾಡಿದೆ ಇಡೀ ದಿನ ಬ್ಯುಸಿ ಇದ್ದು ಆಮೇಲೆ ರೆಸ್ಟ್ ಬೇಕು ಆಫ್ ಕೋರ್ಸ್ ಬಾಡಿಗೆ ರೆಸ್ಟ್ ಬೇಕು ಕುಕಿಂಗ್ ವಿಡಿಯೋಕ್ಕಿಂತ ರೆಸ್ಟ್ ಬೇಕು ನೀವು ಒಂದಿಸ ಆರಾಮಾಗಿ ರೆಸ್ಟ್ ಮಾಡ್ಸಿಟ್ಟು ಅದು ರೆಸ್ಟ್ ಮಾಡ್ತೀವಾ ಇಲ್ಲ ಒಂದು ಇಡೀ ದಿವಸ ನೇಗಿಲು ಹಿಡಿದು ಹೊಲದಲ್ಲಿ ಅದೆಷ್ಟ ಆಗ್ತಾ ನೇಗಿಲು ಹಿಡಿದು ಹೊಲದಲ್ಲಿನೇ ಇಷ್ಟ ಆಗತ್ತೆ ನಂಗೆ ರೆಸ್ಟ್ಗಿಂತ ಒಂದಿನ ಚಾನ್ಸ್ ಸಿಕ್ಕರೆ ಫಾರ್ಮರ್ ಆಗಿ ಬದುಕುಲೆ ಯಾರು ಬೇಡ ಇರ್ತವಾಗ್ನೇ ಒಂದಿನ ರೆಸ್ಟ್ ಕಾಂಪ್ರಮೈಸ್ ಮಾಡಿ ನನಗೆ ಹೊಲದಲ್ಲಿ ಹೋಗಿ ಕೆಲಸ ಮಾಡಕ್ಕೆ ಚಾನ್ಸ್ ಸಿಕ್ತೊಳಂಗಿದ್ರೆ ಖಂಡಿತ ಮಾಡ್ತೀನಿ ನಾನು ಅಷ್ಟು ಇಷ್ಟ ಮಗ ಅಮ್ಮಂಗೆ ಹೊಲದಲ್ಲಿ ನೀನೇ ಜಾಸ್ತಿ ಇಷ್ಟ ಬಂದ ನೀನೇ ಜಾಸ್ತಿ ಬೋತ್ ಆದ್ರೆ ಅದರಲ್ಲೂ ನೀನು ಜಾಸ್ತಿ ನೀನೇ ಜಾಸ್ತಿ ಇಷ್ಟ ಅಂದ್ರೆ ಐ ನೋ ದಟ್ ನೀವು ಕೇಳ್ತಿರಲ್ಲ ರವೀಶ್ಗೆ ಯಾವತ್ತಾರು ಇನ್ಸೆಕ್ಯೂರಿಟಿ ಬರುತ್ತಾ ಅಂತ ಖಂಡಿತ ಬರಲ್ಲ ಬಿಕಾಸ್ ಸೀ ನೌ ದಟ್ ಅಲ್ಲ ಬೇಬಿ ಅಮ್ಮ ಇಲ್ಲಿ ನೋಡಿಲ್ಲಿ ಈಗ ನಿಂಗೆ ಕೇಳಿದ್ದಿದೆ ಅಂತ ಕಳ್ಳಟ್ಟಿದ್ದಿದೆ ಮರ್ತದ ಓಕೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ಲಿ ಇಷ್ಟ ಆಗ್ತಾ ಅಥವಾ ಬೇರೆ
ಡು ಯು ಲೈಕ್ ಯೂಟ್ಯೂಬ್ ವಿಡಿಯೋಸ್ ಮಾಡಲು ಇಷ್ಟ ಆಗ್ತಾ ಇಲ್ಲ ಇನ್ನೊಬ್ರು ಸ್ಪೀಚ್ ಕೇಳಕ್ಕೆ ಇಷ್ಟ ಆಗತ್ತಾ ಅಂತ ಇಲ್ಲ ನೀನೇ ಸ್ಪೀಚ್ ಕೊಡು ಇಲ್ಲ ಯೂಟ್ಯೂಬ್ ವಿಡಿಯೋಸ್ ಸ್ಪೀಚ್ ಸ್ಪೀಚ್ ಕೇಳಕ್ಕೆ ಸ್ಪೀಚ್ ಕೊಡಕ್ಕೆ ಅದಾದ ಮೇಲೆ ಯೂಟ್ಯೂಬ್ ವಿಡಿಯೋಸ್ ಬಿಕಾಸ್ ಸ್ಪೀಚ್ ಅಲ್ಲಿ ಕಲಿಯೋದಕ್ಕೆ ತುಂಬಾ ಜಾಸ್ತಿ ಇರುತ್ತೆ ನಿಂಗೆ ವಿಡಿಯೋಸ್ ಮಾಡ್ಲಿ ಇಷ್ಟನಾ ಗಿಡ ಬೆಳೆಸಲು ಇಷ್ಟನಾ ನಂಗೆ ಎರಡು ಇಷ್ಟ ಮಗ್ನೆ ಸೊ ಈಗ ಸಾಕಷ್ಟು ಕ್ವಶನ್ಸ್ ಗಳನ್ನ ಕೇಳಿದೀವಿ ಈಗ ಫೈನಲಿ ನೀನ್ ಕೇಳು ಈ ಕ್ವಶನ್ ಏನು ಆನ್ಸರ್ ರೌಂಡ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬಿಕಾಸ್ ಈ ವಿಡಿಯೋ ಪೂರ್ತಿ ನಿಮ್ಮಿಬ್ರ ಎಫರ್ಟು ಇದ್ರಲ್ಲಿ ನಾನು ಏನು ಪ್ಲಾನ್ ಮಾಡಿಲ್ಲ ಯಾವ ಕ್ವಶನ್ಸ್ ಗಳು ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ ಜಸ್ಟ್ ರ್ಯಾಂಡಮ್ಲಿ ರೆಕಾರ್ಡ್ ಮಾಡಿ ನೀವು ಕೂಡ ಕೇಳೋದಕ್ಕೆ ನಿಮ್ಗೂ ಕೂಡ ಖುಷಿ ಆಗ್ಬಹುದು ಅಂತ ಅನ್ಸ್ತು ಹಾಗೆ ನಾನು ನಿಜಕ್ಕೂ ಕೂಡ ಇಷ್ಟು ಒಳ್ಳೊಳ್ಳೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಖುಷಿ ಆಯ್ತು ನಂಗೆ ಗಿಡ ಬೆಳೆಸಕ್ಕೆ ಇಷ್ಟ ಆಗುತ್ತೆ ಸೊ ನಾವು ಲೇಟೆಸ್ಟ್ ಎಂಡ್ ಡಿಸ್ಕಷನ್ 27 ನಿಮಿಷ ಆಯ್ತು ವಿಡಿಯೋ ಇವಾಗಿನ ಇನ್ನೇನಿದ್ರು ನೀವು ನನ್ನ ಹತ್ರ ಕೇಳ್ಕೊಳ್ಳಿ ಕ್ವಶನ್ಸ್ ಯಾವಾಗ್ಲೇ ಬೇಕಿತ್ತು ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ಸೊ ನಮ್ಮ ಇವತ್ತಿನ ಕ್ವಶನ್ ಅಂಡ್ ಆನ್ಸರ್ ರೌಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕೂಡ ಒಂದು ಕ್ವಶನ್ಸ್ ಮುಗಿಯೋದೇ ಇಲ್ಲ ನೆವರ್ ಕ್ವಶನ್ಸ್ ಹೈ ಲಾಸ್ಟ್ ಕ್ವಶನ್ಸ್ ಟೊಮೆಟೋ ಗಿಡ ಇಷ್ಟ ಆಗ್ತಾ ದೇವ್ರಿಷ್ಟ ಆಗ್ತದೆ ಟೊಮೆಟೋ ಗಿಡದಲ್ಲೂ ದೇವ್ರ ಇರುತ್ತೆ ಎಲ್ಲಾ ಕಡೆ ಇರುತ್ತೆ ದೇವ್ರು ಇಷ್ಟ ಆಗ್ತಾ ಇಲ್ಲ ದೇವ್ರಿಷ್ಟ ಆಗ್ತಾ ಅರ್ತ್ ಮೇಲೆ ನಾವಿರೋದು ಸೊ ವಿ ಆರ್ ಗಾಡ್ಸ್ ಕ್ರಿಯೇಷನ್ ದೇವ್ರೇ ನಮ್ಮನ್ ಸೃಷ್ಟಿ ಮಾಡಿದ್ದು ಭೂಮಿ ಮೇಲೆ ಸೊ ಎಂತ ಹೇಳಕ್ ನಾವೀಗ ಎಲ್ಲಾನು ನಮ್ ಸುತ್ತ ಇರೋ ಪ್ರತಿ ಒಂದು ಕಡೆಗೂ ಕೂಡ ಚೆನ್ನಾಗಿರ್ತಾರೆ ಮಗನೆ ಹಾ ಸಾಕಷ್ಟು ಹೊಸ ಕ್ವಶನ್ಸ್ ಗಳಿಗೆ ನಾನು ಆನ್ಸರ್ ಮಾಡಿದೀನಿ ಸೊ ಅಗೇನ್ ಗ್ರೇಟ್ ಎಫರ್ಟ್ ಥ್ಯಾಂಕ್ ಯು ಸೋ ಮಚ್ ರವೀಶ್ ಇವೆಲ್ಲ ಕ್ವಶನ್ಸ್ ಗಳನ್ನ ಕೇಳಿದ್ದಕ್ಕೆ ಸಾಧ್ಯವಾದ್ರೆ ನಾನು ಇಲ್ಲಿ ಕ್ವಶನ್ಸ್ ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಡೋಂಟ್ ನೋ ಹಬಿಟ್ ಕೋರ್ಸ್ ವಿಡಿಯೋ ಕ್ಲಿಯರ್ ಆಗಿ ಬಂದಿರುತ್ತೋ ಇಲ್ವೋ ಆಡಿಯೋ ಕ್ಲಿಯರ್ ಆಗಿ ಬಂದಿರುತ್ತೋ ಇಲ್ವೋ ಗೊತ್ತಿಲ್ಲ ಹೇಗನ್ಸು ನಿಮ್ಗೆ ಖಂಡಿತವಾಗಿಯೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಧನ್ಯವಾದ ಬಾಯ್ 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 ಬಾಯ್.